ಇತ್ತೀಚಿನ ವರ್ಷಗಳಲ್ಲಿ ಕೃಷಿ ಕ್ಷೇತ್ರ ಅನೇಕ ಸವಾಲುಗಳನ್ನು ಎದುರಿಸುತ್ತಿದ್ದು, ಸೂಕ್ತ ವೈಜ್ಞಾನಿಕ ಪದ್ಧತಿಗಳನ್ನು ಅಳವಡಿಸಿಕೊಂಡು ಸರಿಯಾದ ಲೆಕ್ಕಾಚಾರದಲ್ಲಿ ವ್ಯವಸಾಯ ಮಾಡಿದ್ದೇ ಆದರೆ ಬಹಳಷ್ಟು ಲಾಭವನ್ನು ಗಳಿಸಬಹುದಾಗಿದೆ. ಕೃಷಿಯಲ್ಲಿ ಸಾಧ್ಯವಿರುವ ಬಹುತೇಕ ಎಲ್ಲ ಕಸುಬುಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಮಾದರಿ ರೈತರೆನಿಸಿದ್ದಾರೆ ಹಾನಗಲ್ ತಾಲೂಕು ಕಾಮನಹಳ್ಳಿಯ ಮುತ್ತಣ್ಣ ಬೀರಪ್ಪ ಪೂಜಾರ್ ಅವರು. ಒಂದು ಕಾಲದಲ್ಲಿ ಒಂದೂರಿಂದ ಮತ್ತೊಂದೂರಿಗೆ ತಮ್ಮ ಕುರಿಗಳೊಂದಿಗೆ ವಲಸೆ ಹೋಗುತ್ತಿದ್ದ ಇವರು ಒಂದೆಡೆ ನೆಲೆ ನಿಲ್ಲಲು ಯೋಚಿಸಿ ಸುಮಾರು 15 ವರ್ಷಗಳ ಹಿಂದೆ ಕಾಮನಹಳ್ಳಿಯಲ್ಲಿ ಜಮೀನು ಖರೀದಿಸಿ ಸಮಗ್ರ ಕೃಷಿಯನ್ನ ಆರಂಭಿಸಿದರು. ಅಂದು ಬರಡು ಭೂಮಿಯಾಗಿದ್ದ ಇವರ ಜಮೀನು ಇಂದು ಕೃಷಿ ಹಾಗೂ ತೋಟಗಾರಿಕೆ ಬೆಳೆಗಳಿಂದ ನಳನಳಿಸುತ್ತಿದೆ. ಅವಾಗಿದು ಏನು ಬಂಜರು ಭೂಮಿ ರೀ, ಅದು ಏನು ಬೆಳೀತಿದ್ದಿಲ್ಲ ರೀ. ಅದು ಎಲ್ಲಿ ಎಲ್ಲ ಅಡವಿ, ಆಮೇಲೆ ಎಲ್ಲಿ ನೋಡಿದ್ರೆ ಬೀಳು ಒಟ್ಟ ಸಮತಟ್ಟಿದ್ದಿದ್ದಿಲ್ಲ ರೀ. ನಾವು ಬಂದು ನಿಂತ್ಕೊಂಡಿಂದ ಎಲ್ಲ ಅಷ್ಟು ಹಂತ ಹಂತವಾಗಿ ಒಂದು ತೋಟಗಾರಿ ಬೆಳೆಗಳನ್ನು ಮಾಡ್ಕೊಂತ ಬಂದು ವರ್ಷ ಅಷ್ಟ ತೋಟ ಮಾಡೋದು ಇದು ಮಾಡ್ಕೊಂತ ಬಂದು ಎಲ್ಲ ನಮ್ಮ ಇಲ್ಲೆಲ್ಲ ಒಂದು ಸಾವಯವ ಗೊಬ್ಬರ, ಗೃಹಜನ್ಯ ಗೊಬ್ಬರ ಇಂಥವೆಲ್ಲ ನಾವು ಬಳಸ್ತಾ ಭೂಮಿನ ಒಂದು ಚೆನ್ನಾಗಿ ಫಲವತ್ತತೆ ಆತ್ರಿ. ಇಲ್ಲಿ ಬಂದು ಫಸ್ಟ್ ತೊಗೊಂಡಿದ್ದು ನಾವು 28 ಎಕರೆ ರೀ. ಈಗ ಮತ್ತೆ ಇತ್ತಿತ್ತಲಾಗ ಒಂದು 4 ಎಕರೆ ತೊಗೊಂಡಿದ್ದೇವೆ ರೀ. ಒಟ್ಟು 32 ಎಕರೆ ಜಮೀನಿದೆ ರೀ. ಪ್ರಸ್ತುತ ಇವರ ಜಮೀನಿನಲ್ಲಿ ಅಡಿಕೆ, ಬಾಳೆ, ಸಪೋಟ, ಕಬ್ಬು, ಮೆಣಸಿನಕಾಯಿ, ಜೋಳ, ದ್ವಿದಳ ಹಾಗೂ ಎಣ್ಣೆಕಾಳು ಮುಂತಾದ ವೈವಿಧ್ಯಮಯ ಬೆಳೆಗಳನ್ನು ಕಾಣಬಹುದಾಗಿದೆ. ಈಗ ನೋಡ್ರಿ, ಸಪೋಟ 9 ಎಕರೆಯಲ್ಲಿ ನಮ್ಗೆ ಎಲ್ಲ ಗುತ್ತಿಗೆ ಲೆಕ್ಕ ಕೊಟ್ಟಿದ್ದವ್ರಿ. 4.5 ಲಕ್ಷ ಆಗಿತ್ತು ಒಂದು ವರ್ಷದ ಬೆಳೆ ಕೊಟ್ಟಿದ್ದವ್ರಿ. ಮತ್ತು ಅದರಲ್ಲಿ ಈಗ ಗೋವಿನ ಜೋಳ ಇಂಥವು ಹಲಸಂದಿ ಇಂಥವೆಲ್ಲ ಬೆಳೆದು ಒಂದು ಸುಮಾರು ಒಂದು 50-60 ಸಾವಿರ ಮಟ್ಟಿಗೆ ಇದಾಗತ್ತೆ ರೀ. ಅಂದರೆ ಗಿಡಗಳು ಸ್ವಲ್ಪ ಬೆಳೆದ್ಬಿಟ್ಟಾವಲ್ರಿ, ಸ್ವಲ್ಪ ಜಾಗನೂ ಕಮ್ಮಿ ಸಿಗುತ್ತಲ್ಲ, ಹಂಗಾಗಿ ಒಂದು 50-60 ಸಾವಿರ ಅಲ್ಲಿ ನಮ್ಗೆ ಸಿಗ್ತೈತೆ ರೀ ಎಲ್ಲ ಇದರಿಂದ ರೀ. ಮಣ್ಣಿನ ಫಲವತ್ತತೆಯ ಸಂಪೂರ್ಣ ಲಾಭ ಪಡೆಯುವ ನಿಟ್ಟಿನಲ್ಲಿ ಮುತ್ತಣ್ಣನವರು ತಪ್ಪದೇ ನಿರ್ದಿಷ್ಟ ಬೆಳೆ ಯೋಜನೆ ಹಾಗೂ ಬೆಳೆ ಪರಿವರ್ತನೆಯನ್ನು ಅನುಸರಿಸುತ್ತಾ ಬಂದಿದ್ದಾರೆ. ಒಂದೇ ಬೆಳೆ ಏನು ಮಾಡಲ್ರಿ, ಒಂದು ಬೆಳೆ ಮಾಡಿದ ನಂತರ ಮತ್ತೊಂದು ಬೆಳೆ ಬೇರೆ ಬೆಳೆ ಮಾಡ್ತವ್ರಿ. ಒಂದ್ಸರಿ ಹಲಸಂದಿ ಹಾಕಿ, ಒಂದೊಂದ್ಸರಿ ಮೆಣಸಿ ಗಿಡ, ಹೀಗೆಲ್ಲ ಬೇರೆ ಬೇರೆ ಬೆಳೆನ ಮಾಡ್ತವ್ರಿ ನಾವು. ಈಗ ನಮ್ಮದು ನೋಡ್ರಿ 10 ಎಕರೆ ಮಾವು ಐತಲ್ರಿ, 8 ವರ್ಷದ ಗಿಡ ಅದಾವ್ರಿ. ಅದರಲ್ಲಿ ಈಗಾಗಲೇ ಒಂದು ವರ್ಷಕ್ಕೆ ಅದು ಗುತ್ತಿಗೆ ಇದರಲ್ಲೇ ಕೊಡ್ತವ್ರಿ ನಾವು. ಅದು ಒಂದು 3-4 ಲಕ್ಷ ರೂಪಾಯಿ ಮಾವಿಂದ ನಮಗಿದು ಸಿಗುತ್ತೆ ರೀ. ಆಮೇಲೆ ಅದರಲ್ಲಿ ಬೆಳೆ ಮಾಡಿದ್ದು ಎಲ್ಲ ಈ ಹಲಸಂದಿ ಇಂಥವು ರಾಗಿ ಅವು ಇವೆಲ್ಲ ಮಾಡ್ತೇವಲ್ಲ ರೀ. ಅದರಲ್ಲಿ ಒಂದು 70-80 ಸಾವಿರ ನಮ್ಗೆ ಎಲ್ಲ ಖರ್ಚೆಲ್ಲ ಕಳೆದು ಮೀಸಲು ಬೆಳೆ ಮಾಡಿದ್ದು ಎಲ್ಲ ಉಳಿತೈತೆ ರೀ ನಮ್ಗೆ. ಎಲ್ಲ ಅಪ್ಪುಸ್ ಇದೆ ರೀ, ರತ್ನಗಿರಿ ಅಪ್ಪುಸ್ ರೀ. ಅಡಿಕೆ ಬಾಳೆ ಸೇರಿ ಒಂದು 6 ಎಕರೆ ಇದೆ ರೀ. ಅದರಲ್ಲಿ ಮತ್ತೆ ಬೇರೆ ಬೆಳೆ ಏನು ಮಾಡಲ್ಲ ರೀ ನಾವು, ಬಾಳೆದು ಬರ್ತಾ ಇರ್ತೈತೆ ರೀ. ಈಗ ಅಡಿಕೆನ ಐತಲ್ಲ ರೀ, ಅದರಲ್ಲಿ ಈಗ ಒಂದು 2 ಎಕರೆಯಲ್ಲಿ ಬೆಳೆ ಬರ್ತಾಯಿತ್ತು ರೀ. ಈಗ ಒಂದು 2 ಎಕರೆ 2.5 ಲಕ್ಷಕ್ಕೆ ನಾವು ಇದು ಮಾಡಿದ್ದು ರೀ. ಅದರಲ್ಲಿ ಮತ್ತೆ ಬಾಳೆನೂ ಬರ್ತೈತೆ ರೀ. ಬಾಳೆನೂ ಒಂದು ಎಕರೆಯಲ್ಲಿ ಇಲ್ಲ ಅಂದ್ರೂ ನಮಗೆಲ್ಲ ಖರ್ಚು ಕಳೆದು 1,25-30 ಸಾವಿರ ನಮ್ಗೆ ಬಾಳೆಯಿಂದ ಒಂದು ಎಕರೆಯಿಂದ ಸಿಗ್ತೈತೆ ರೀ. ಅಡಿಕೆಗೂ ಎಲ್ಲ ಸ್ಪ್ರಿಂಕ್ಲರ್ ಮಾಡಿಸಿದ್ವು ರೀ, ಒಂದು 1/4 ತೋಟಕ್ಕೆ ರೀ. ಅಂದ್ರೆ ದೊಡ್ಡ ಗಿಡ ಅದಾವಲ್ಲ ರೀ, ಅವಕ್ಕೆಲ್ಲ ಸ್ಪ್ರಿಂಕ್ಲರ್ ಮಾಡಿಸಿದ್ವು ರೀ, ಡ್ರಿಪ್ ತೆಗೆದ್ರಿ. ಆಮೇಲೆ ಸಣ್ಣ ಗಿಡಕ್ಕೆಲ್ಲ ಡ್ರಿಪ್ ಅದಾವೆ ರೀ. ಆಮೇಲೆ ಈ ಸಪೋಟಕ್ಕೂ ಡ್ರಿಪ್ ಐತೆ ರೀ. ಆಮೇಲೆ ಮಾವಿನ ಡ್ರಿಪ್ ಇತ್ತಲ್ಲ ರೀ, ತೆಗೆದಿದ್ದವ್ರಿ. ಈಗ ತೆಗೆದು ಈಗ ಎಲ್ಲ ಖುಲ್ಲಾ ಇದು ಮಾಡಿದವ್ರು. ಅಂದರೆ ಅದಕ್ಕೆ ಈ ನೆನೆ ಬಿಡೋ ಟೈಮ್ನಾಗ ಅದಕ್ಕೇನು ನೀರು ಬೇಡಲ್ಲ ರೀ. ಹಾಗಾಗಿ ನೆನೆ ಯಾವಾಗ ಹಳ್ಳ ಕಚ್ಚಿದ್ವು ಅಂದ್ರೆ ಅವಾಗ ನಾವು ಹೈ ನೀರು ಕೊಟ್ಟು ಬಿಡ್ತೇವೆ ರೀ ಮಾವಿನ ಗಿಡಕ್ಕೆ ರೀ. ಈಗ ಡ್ರಿಪ್ನಿಂದ ಎಷ್ಟು ಕ್ರಮೇಣ ಎಷ್ಟು ಬೇಕು ಅಷ್ಟು ನೀರು ನಮ್ಗೆ ಕೊಡೋಕೆ ಸಾಧ್ಯ ಆಗತ್ತೆ ರೀ. ಹೆಚ್ಚಿಗೆ ನೀರು ಲಾಸ್ ಆಗೋದಿಲ್ಲ ರೀ, ಕರೆಂಟ್ ಉಳಿತಾಯ ಆಗತ್ತೆ ರೀ ಡ್ರಿಪ್ನಿಂದ ರೀ. ಆಮೇಲೆ ಆಳು ಹೋಳಿನ ಕೆಲಸನೂ ಭಾಳ ಕಮ್ಮಿ ಆಗತ್ತೆ ರೀ. ಕಬ್ಬಿಗೂ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಂಡಿರುವ ಮುತ್ತಣ್ಣನವರು ಎಕರೆಗೆ 50 ಕ್ವಿಂಟಲ್ಗೂ ಹೆಚ್ಚು ಇಳುವರಿಯನ್ನು ಪಡೆಯುತ್ತಿದ್ದಾರೆ. ನೀರಿನ ಸದ್ಬಳಕೆಗೆ ಹೆಚ್ಚು ಪ್ರಾಶಸ್ತ್ಯ ಕೊಡುತ್ತಾ ಉತ್ತಮ ಬೆಳೆ ಬೆಳೆಯುವಲ್ಲಿ ಸಫಲರಾಗಿದ್ದಾರೆ. ಕಬ್ಬು 4 ಎಕರೆ ಐತೆ ರೀ ಕಬ್ಬು ರೀ. 4 ಎಕರೆ ಕಬ್ಬಿನಾಗ ಏನು ಮಾಡ್ತೇವೆ ರೀ, ಕಬ್ಬು ಕಟಾವು ಆತಂದ್ರೆ ಅದ್ರಾಗ ಹಲಸಂದಿ ಇಂಥವು ಶೇಂಗಾ ಇಂಥವೆಲ್ಲ ಹಾಕ್ತೇವೆ ರೀ. ಕಬ್ಬು ಯಾವಾಗ ದೊಡ್ಡಕಾತಂದ್ರೆ ಮತ್ತೆ ಹಾಕೋದಿಲ್ಲ ರೀ, ತೆಗೆದು ಬಿಡ್ತೇವೆ ರೀ. ಅದರಲ್ಲಿ ಎಲ್ಲ ಡ್ರಿಪ್ ಐತೆ ರೀ. ಆಮೇಲೆ ಸಾಲಿನ ಸಾಲು ದೂರ ಐತೆ ರೀ, 5 ಫೂಟ್ ಸಾಲು ಅದಾವೆ ರೀ. ಸ್ವಚ್ಛಿನ ಸ್ವಚ್ಛಿನೂ ದೂರ ಹಚ್ಚೇವ್ರಿ.
ಅದು ಚೆನ್ನಾಗಿ ಇಲ್ಲೆಲ್ಲ ನಮ್ಮಲ್ಲಿ ಎಕರೆಗೆ 52 ಟನ್ ಮಟ್ಟ ನಮ್ದು ಕಬ್ಬು ಬಂದೈತೆ ರೀ. ಎಲ್ಲ ಇಲ್ಲಿ ಸಂಗೂರಿ ಕಳಿಸ್ತಾವ್ ರೀ. ಖರ್ಚು ನಮ್ಗೆ ನೋಡ್ರಿ, ನಮ್ದೆಲ್ಲ ನಮ್ಮದೇ ಸಾವಯವ ಗೊಬ್ಬರ, ಗೃಹಜನ್ಯ ಗೊಬ್ಬರ ಅಂತೇಳಿ ಅದು ತಯಾರು ಮಾಡ್ತೇವೆ ರೀ. ಎರೆಹುಳು ಗೊಬ್ಬರ ಸಫಿಶಿಯಂಟ್ ಐತೆ ರೀ, ಹಾಗಾಗಿ ರಸಗೊಬ್ಬರ ಅಂತೂ ಹಾಕೋದಿಲ್ಲ ರೀ. ಹಾಗಾಗಿ ನಮ್ದು ಏನು ಅಂತ ಏನು ದೊಡ್ಡ ಖರ್ಚು ಬರಲ್ಲ ರೀ. ಎಕರೆಗೆ ಇಲ್ಲಾಂದ್ರೆ ನಾವು ಒಂದು ಭಾಳ ಅಂದ್ರೆ ಒಂದು ಈಗ ಸ್ಟಾರ್ಟಿಂಗ್ ರೀ ಒಂದು 25-30 ಸಾವಿರ ರೂಪಾಯಿ ಖರ್ಚಾಗಿರ್ಬೋದು ಸಸಿ ಡ್ರಿಪ್ಪು ಎಲ್ಲ ಸೇರಿ. ಎಲ್ಲ ನಾವು ಯಾವುದು ರಸಗೊಬ್ಬರ ಬಳಸಲ್ಲ, ಏನಿಲ್ಲ, ಎಲ್ಲ ಸ್ವಂತ ನಮ್ಮ ಮನೆ ಗೊಬ್ಬರ ರೀ. ಆದಾಯ ಒಂದು ಎಕರೆ ಇಲ್ಲಾಂದ್ರೆ 1 ಲಕ್ಷ ಮೇಲೆ ಇದಾಗಿದೆ ಸರ್ ಒಂದು ಎಕರೆಗೆ ರೀ. ಶ್ರೀ ಪದ್ಧತಿಯಲ್ಲಿ ಭತ್ತ ಬೆಳೆಯುವ ಬಗ್ಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯಿಂದ ಮಾರ್ಗದರ್ಶನ ಪಡೆದು ತಮ್ಮ 3 ಎಕರೆ ಜಮೀನಿನಲ್ಲಿ ಭತ್ತವನ್ನು ಬೆಳೆದು ಯಶಸ್ವಿಯಾಗಿದ್ದಾರೆ. ಶ್ರೀ ಪದ್ಧತಿ ಭತ್ತ 3 ಎಕರೆ ಮಾಡಿದವ್ರಿ ರೀ. ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಐತಲ್ಲ ರೀ, ಅವ್ರು ನಮಗೆ ಶ್ರೀ ಪದ್ಧತಿ ಮಾಡಿರಿ ಚೆನ್ನಾಗಿ ಇದಾಗುತ್ತೆ ಅಂತ ಅವರು ನಮಗೆ ಮಾರ್ಗದರ್ಶನ ಕೊಟ್ಟರಿ. ಪ್ಲಾಟಿಗೆ ಬಂದು ಅವರೆಲ್ಲ ಯಾವ ರೀತಿ ಮಾಡೋದೆಲ್ಲ ಹೇಳ್ಕೊಟ್ರಿ. ಆಮೇಲೆ ವರ್ಷ ಇಲ್ಲಾಂದ್ರೆ ನಾವು 3 ಎಕರೆಗೆ 60-70 ಕೆಜಿ ಬೀಜ ಹೋಗೋದ್ರಿ. ಬರೀ 10 ಕೆಜಿ ಬೀಜ 3 ಎಕರೆಗೆ ಇದಾಯ್ತು ರೀ. ಸ್ಟಾರ್ಟಿಂಗ್ ನಾವು ಅಂಗಲಾಗಿ ಬೀಜ ಹಾಕಕ್ಕೆ ಹಿಡಿದ್ರು, ಅಂಗಲಾಗಿ ಭತ್ತದ ಬೀಜ ಹಾಕಿದ್ರು ರೀ. ಇಳುವರಿ ನೋಡಿರಿ, ವರ್ಷ ನಮ್ದು 25 ಕ್ವಿಂಟಲ್ ಬರೋದ್ರಿ, 45 ಕ್ವಿಂಟಲ್ ಇಳುವರಿ ಬಂದೈತೆ ರೀ. ನೀರು ಕೂಡ ಭಾಳ ಕಮ್ಮಿ ರೀ. ಆಮೇಲೆ ಆಳಂತೂ ವರ್ಷ ನಮ್ಮದು ಕಳಿಗೆ 3 ಎಕರೆಯಿಂದ ಒಂದು 15-20 ಸಾವಿರ ರೂಪಾಯಿ ಬರೀ ಕಳಿದ ದುಡ್ಡು ಆಗದ ರೀ. ಕಳಿದಂತೂ ಏನೂ ಇಲ್ಲ ರೀ, ಎಲ್ಲ ರೋಟ್ರ್ ಹೊಡಿತಿದ್ರಿ 2 ಮಕ್ಕಾರಿ. ರೋಟ್ರ್ ಹೊಡೆಯೋದ್ರಿಂದ ಒಂದು ಹುಲ್ಲು ಒಂದು ಕಡ್ಡಿ ಕೂಡ ನಮ್ಗೆ ಯಾವ ಆಳ ಹಚ್ಚಿ ತೆಗಿಸ್ಲಿಲ್ಲ ರೀ. ಅದ್ರಾಗೂ ದುಡ್ಡು ಉಳ್ತಾಯಿತ್ತು ರೀ, ಬೀಜನಾಗ ದುಡ್ಡು ಉಳ್ತಾಯಿತ್ತು ರೀ. ಆಮೇಲೆ ನೀರು ಕೂಡ ಭಾಳ ಕಮ್ಮಿ ಪ್ರಮಾಣದಾಗ ನೀರು ಬೇಕು ರೀ, ನೀರು ಜಾಸ್ತಿ ಬೇಡ್ರಿ. ಉತ್ತಮ ಗುಣಮಟ್ಟದ ಬೆಳೆಗಳನ್ನು ಬೆಳೆಯುವುದರ ಜೊತೆಗೆ ಹಲವಾರು ಬೆಳೆಗಳ ಸಸ್ಯೋತ್ಪಾದನೆ ಸಹ ಕೈಗೊಂಡು ಗುಣಮಟ್ಟದ ಸಸಿಗಳನ್ನು ಮಾರಾಟ ಮಾಡುತ್ತಿದ್ದಾರೆ. ಹಸಿರು ಮನೆಯಲ್ಲಿ ಬೆಳೆಸುವ ಇವರ ಅಡಿಕೆ, ತೆಂಗು, ಮಾವು, ಸಪೋಟ ಇತ್ಯಾದಿ ಸಸಿಗಳಿಗೆ ಸಾಕಷ್ಟು ಬೇಡಿಕೆ ಇದೆ ಎನ್ನುತ್ತಾರೆ ಮುತ್ತಣ್ಣನವರು. ನಮಗೆಲ್ಲ ಮೊದಲು ಏನು ತೋಟದ ಬೆಳೆ ಇರಲಿಲ್ಲ, ಎಲ್ಲ ಇವು ಹಲಸಂದಿ, ಜೋಳ ಇವೆಲ್ಲ ಬೆಳೀತಿದ್ವಿ ರೀ. ಅವಾಗ ನಮಗೆ ಇಲ್ಲಿ ನರ್ಸರಿಗೆ ಚಲೋ ಇನ್ಕಮ್ ಆತು ರೀ. ಹಾಗಾಗಿ ನಾವು ನರ್ಸರಿ ಇಲ್ಲಿವರೆಗೆ ಅದು ಮುಂದುವರ್ಸ್ಕೊಂಡು ಬಂದಿದ್ದೇವೆ ರೀ. ನಮ್ಮಲ್ಲಿರೋದು ರತ್ನಗಿರಿ ಆಪೋಸ್ ರೀ, ಕಸಿ ಕಡಿಸಿ ಎಲ್ಲ ಇದು ಮಾಡ್ತೇವ್ರಿ. ಸ್ಟಾರ್ಟಿಂಗ್ನಲ್ಲಿ ನಮ್ಮ ತೋಟದಲ್ಲಿ ಹಾಕಿವ್ರು ಕಟ್ಟೋದು ಮಾಡೋದೆಲ್ಲ ಅವ್ರು ಬಂದು ಸ್ವಲ್ಪ ದಿವಸ ನಮಗೆಲ್ಲ ಟ್ರೈನಿಂಗ್ ಕೊಟ್ರಿ. ಆ ರೀತಿ ಈಗ ಮಾಡ್ಕೊಂಡು ನಾವು ಮಾಡ್ತಾಯಿದ್ದೇವೆ ರೀ. ಎಲ್ಲ ರತ್ನಗಿರಿ ಆಪೋಸ್ ಅಂತೇಳಿ ಒಂದು 4,000-5,000 ಮಾವಿನ ಸಸಿ ಮಾಡ್ತೇವೆ ರೀ. ಒಂದು 25-30 ಸಾವಿರ ಅಡಿಕೆ ಸಸಿ ಮಾಡ್ತೇವೆ ರೀ. ಒಂದು 10,000-ಅಷ್ಟು ಸಪೋಟ ಮಾಡ್ತೇವೆ ರೀ. ಆಮೇಲೆ ತೆಂಗು ಮಾಡ್ತೇವೆ ರೀ. ರೈತರು ಇಲ್ಲಿ ನಮ್ಮಲ್ಲಿ ನಮ್ಮ ಭಾಗದಾಗ ಯಾರು ಹೆಚ್ಚಾಗಿ ಬೇಡಿಕೆ ಇದೆ ಅಲ್ರಿ, ಇಲ್ಲಿ ಅದು ನಾವು ಮಾಡ್ತೇವೆ ರೀ. ಇಲ್ಲಿ ನಮ್ಮಲ್ಲಿ ಹೋಗೋದೇನು ರೀ, ಮಾವಿನ ಸಸಿ ಹೋಗತ್ತೆ ರೀ, ಅಡಿಕೆ, ಆಮೇಲೆ ತೆಂಗು, ಸಪೋಟ ಇಲ್ಲೆಲ್ಲ ಜಾಸ್ತಿ ಹೋಗ್ತೈತೆ ರೀ. ಹಂಗಾಗಿ ಇಲ್ಲಿ ನಾವು ಜಾಸ್ತಿ ಅದನ್ನ ಮಾಡ್ತೇವೆ ರೀ. ಹೈನುಗಾರಿಕೆಯನ್ನು ಕೈಗೊಂಡು ಗುಣಮಟ್ಟದ ಹಾಲು ಉತ್ಪಾದಿಸುತ್ತಿರುವ ಮುತ್ತಣ್ಣ ಅವರು ಹಾಲು ಮಾರಾಟದಿಂದ ಉತ್ತಮ ಆದಾಯ ಪಡೆಯುತ್ತಿದ್ದಾರೆ. ಈಗ ಕುರಿ ನೋಡ್ರಿ, ನಮ್ಮ ಒಂದು 1,500 ಕುರಿ ಹಾಕಾವ್ರಿ. ಅವನ್ನೆಲ್ಲ ನಮ್ಮ ತಮ್ಮ ನೋಡ್ಕೊಂತಾನೆ ರೀ. ಅದರಿಂದನೂ ಅಡ್ಡಿ ಇಲ್ಲರಿ. ವರ್ಷಕ್ಕೆ ಇಲ್ಲಾಂದ್ರೆ ನಮಗೆಲ್ಲ ಖರ್ಚು ವೆಚ್ಚ, ಆಳು ಹೋಳಿಂದೆಲ್ಲ ಖರ್ಚು ವೆಚ್ಚ ತೆಗೆದು ಒಂದು 10-15 ಲಕ್ಷ ರೂಪಾಯಿ ನಮ್ಗೆ ಇನ್ಕಮ್ ಬರ್ತೈತೆ ರೀ ಕುರಿಯಿಂದ ರೀ. ಕುರಿಯನ್ನು ಹೊರಗಡೆ ಬಿಟ್ಟಾಗ ರೈತರು ಹೊಲ್ದಾಗ ತರ್ತವೆ ರೀ. ಅಲ್ಲಿ ಅವರು ಕಾಳು ಕೊಡ್ತಾರೆ ರೀ, ಕೆಲವರು ದುಡ್ಡು ಕೊಡ್ತಾರೆ ರೀ ತರಿಬಿದ್ದು. ಅದೆಲ್ಲ ನಮ್ಮ ಇಟ್ಕೊಂಡು ಆಳು ಮಕ್ಕಳೆಲ್ಲ ಅವ್ರಿಗೆಲ್ಲ ಮತ್ತು ಖರ್ಚಿಗೆಲ್ಲ ಬೇಕಲ್ಲ ರೀ, ಊಟಕ್ಕೆಲ್ಲ ಬೇಕಲ್ಲ, ಅದನ್ನೆಲ್ಲ ನಾವು ಅಲ್ಲಿ ಇದು ಮಾಡ್ಕೊಂತವ್ರಿ. ಈಗ ಮತ್ತು ಈ ಮರಿಗರಿ ಮಾರಾಟ ಮಾಡಿದ್ದು ಹೆಣ್ಮರಿ ಅಂತೂ ಮಾರಾಟ ಮಾಡೋದು ಕಮ್ಮಿ ರೀ. ಅವು ಕಾಯಕ್ಕೆ ಜಾಸ್ತಿ ಆದರೆ ಅಷ್ಟು ಮಾರಾಟ ಮಾಡ್ತೇವೆ ರೀ, ಇಲ್ಲಾಂದ್ರೆ ಅದರಲ್ಲಿನೂ ಸ್ವಲ್ಪ ಮಾರ್ತೇವೆ ರೀ. ಗಂಡು ಮರಿ ಅಂತೂ ಬೀಜ ಇಟ್ಕೊಂಡು ಈ ಬೀಜ ಕೆಟ್ಟ ಬೇಕಲ್ಲಿ ಇಟ್ಕೊಂಡು ಅವನು ಉಳಿದು ಗಂಡು ಮರಿಗಳು ಮಾರಾಟ ಮಾಡ್ತೇವೆ ರೀ. ಈಗ ನೋಡಿರಿ, ನಮ್ಮ ಒಂದು 8 ಎಮ್ ಇದಾವೆ ರೀ, ಒಂದು 2 ಆಕಳದಾವೆ ರೀ. ಅವೆಲ್ಲ ಇಲ್ಲೇ ನಮ್ಮ ಲೋಕಲ್ ಹಾಲು ಕೊಡ್ತಾವೆ ರೀ. ಡೈಲಿ ಒಂದು 10-12 ಲೀಟ್ರ್ ಇದು ಮಾಡ್ತಾರೆ ಸರ್, ಮಾರ್ತಾರೆ ರೀ. ಸಾವಯವ ಕೃಷಿಗೆ ಹೆಚ್ಚು ಒತ್ತು ಕೊಟ್ಟಿರುವ ಮುತ್ತಣ್ಣ ಅವರು ತಮ್ಮ ಜಮೀನಿನಲ್ಲೇ ಎರೆಹುಳು ಗೊಬ್ಬರವನ್ನು ತಾವೇ ತಯಾರಿಸಿಕೊಳ್ಳುತ್ತಾರೆ. ಅಲ್ಲದೆ ತಾವೇ ಜೀವಾಮೃತವನ್ನೂ ತಯಾರಿಸಿಕೊಂಡು ಅಗತ್ಯಕ್ಕೆ ತಕ್ಕಂತೆ ತಮ್ಮ ಜಮೀನಿಗೆ ಬಳಸಿಕೊಳ್ಳುತ್ತಾರೆ. ಈಗ ನೋಡ್ರಿ, ಜೀವಾಮೃತ ತಿಂಗಳಿಗೊಂದ್ಸರಿ ನಾವು ಕೊಡ್ತೇವ್ರಿ. ಈಗೆಲ್ಲ ನಮ್ಮ ಬೆಳೆನೂ ಕೂಡ ಚೆನ್ನಾಗಿ ಇಳುವರಿ ಬರ್ತಾಯಿತ್ತು ರೀ. ಈಗ ನಾವು ಹಲಸಂದಿ ಹಾಕಿದ್ರು ಅದನ್ನು ಸ್ಪ್ರೈ ಮಾಡ್ತೇವೆ ರೀ, ಅಲ್ಲೆಲ್ಲ ಎಲ್ಲ ನಾವು ಇದು ಮಾಡ್ತೇವಲ್ಲ ರೀ, ಚೆನ್ನಾಗಿ ಇಳುವರಿ ಬರ್ತೈತೆ ರೀ ಜೀವಾಮೃತದಿಂದ ರೀ. ಈಗ ನಾವು ಎಲ್ಲದಕ್ಕೂ ಹಾಕ್ತೇವೆ ಸರ್, ಈಗ ಬಾಳೆ, ಅಡಿಕೆ, ಸಪೋಟ, ಮಾವು ಎಲ್ಲವಕ್ಕೆ ರೀ. ತಿಂಗಳಿಗೆ ಒಂದು ಸರಿ ಎಲ್ಲ ಬೆಳಿಗ್ಗೆ ಕೊಡ್ತೇವೆ ರೀ ಸರ್.
ಕಬ್ಬು ಆಮೇಲೆ ಭತ್ತ ಭತ್ತಕ್ಕೆಲ್ಲ ಸ್ಪ್ರೈ ಮಾಡ್ತಾವ್ರಿ ಪಂಪ್ನ ಹಾಕೊಂಡು. ಇವೆಲ್ಲ ಈ ಗಿಡಗಳಿಗೆಲ್ಲ ಅಡಿಕೆ ಬಾಳೆಗೆಲ್ಲ ಗಿಡ ಹಾಕ್ತಾವ್ರಿ, ಒಂದು ಲೋಟ ಲೋಟ ಅಷ್ಟು ರೀ ಎಲ್ಲ ಗಿಡಗಳಿಗೆ ಹಾಕ್ತಾವ್ರಿ ಸರ್. ಜೀವಾಮೃತ ರೀ ಹಾಕೋದ್ರಿಂದ ನೋಡಿರಿ ಅಲ್ಲೆಲ್ಲ ಜೀವಾಣುಗಳೆಲ್ಲ ಜಾಸ್ತಿ ಆಗಿದಾವ್ರಿ ಸರ್ ಈಗ ಅಲ್ಲಿ ಭೂಮಿ ಒಳಗೆ ರೀ. ಹಾಗಾಗಿ ನಾವು ಈಗ ನೋಡಿರಿ ಅಲ್ಲೆಲ್ಲ ಎರೆಹುಳುಗಳು ಸಿಕ್ಕಾಪಟ್ಟೆ ಆಗಿದ್ದರಿಂದ ರೀ ನಾವೆಲ್ಲ ಹೊದಿಕೆ ಮಾಡ್ತಾವ್ರಿ. ಎಲ್ಲಿ ರೋಡ್ ಸೈಡ್ ಸಪ್ಪು ಸದಿ ಏನು ಸಿಗುತ್ತೆ ನೋಡಿರಿ ಎಲ್ಲ ತೊಗೊಂಬಂದ್ರಿ ನಮ್ಮ ತೋಟದಲ್ಲಿ ಹಾಕಿದವ್ರಿ. ಈಗ ಎರೆಹುಳದ ಗೊಬ್ಬರ ನಮ್ಮ 8 ತೊಟ್ಟಿದಾವ್ರಿ. 8 ತೊಟ್ಟಿಂದ ಒಂದು ತಿಂಗಳಿಗೆಲ್ಲ ಅಂದರೂ ಒಂದು 7-8 ಕ್ವಿಂಟಲ್ ಎರೆಹುಳು ಗೊಬ್ಬರ ಸಿಗ್ತೈತೆ ರೀ. ಈಗ ನಾವಿಲ್ಲಿ ನಮ್ಮದು ಜಮೀನು ಭಾಳ ಆಕತ್ತಲ್ಲ ರೀ, ಹಾಗಾಗಿ ನಾವು ಮಾರಾಟ ಮಾಡೋದಲ್ಲ ರೀ, ಎಲ್ಲ ಸ್ವಂತ ನಮ್ಮ ಜಮೀನಿಗೆ ಎಲ್ಲ ನಾವು ಹಾಕ್ತೇವೆ ರೀ. ಈಗ ಅದೇ ನೋಡಿರಿ ನಮ್ಮ ಮೊದಲೆಲ್ಲ 15 ಚೀಲ 20 ಚೀಲ ಭತ್ತ ಆಗದ ರೀ. ಈಗ ನಾವು ಯಥೇಚ್ಛವಾಗಿ ಎರೆಹುಳು ಗೊಬ್ಬರ ಸ್ವಂತ ನಾವು ತಯಾರು ಮಾಡ್ಕೊಂತ ಕೊಡ್ತಾ ಬಂದಾಗ ರೀ ಎಲ್ಲ ನಮ್ಮ ಭೂಮಿ ಫಲವತ್ತತೆಯೂ ಹೆಚ್ಚಿಗೆ ಆಗೈತೆ ರೀ. ಈಗ ಇಳುವರಿ ಕೂಡ ಜಾಸ್ತಿ ಆಗಿದಾವೆ ರೀ. ಹಾಗಾಗಿ ವರ್ಷದಲ್ಲಿ ಒಂದು ತೊಟ್ಟಿಯಿಂದ ಒಂದು 7-8 ಸರಿ ನಾವು ಗೊಬ್ಬರ ತೆಗಿತೇವೆ ರೀ. ಒಂದು ಸರಿ ತೆಗೆದಾಗ ಒಂದು 7-8 ಕ್ವಿಂಟಲ್ ಗೊಬ್ಬರ ಒಂದು ತೊಟ್ಟಿನ ಸಿಗ್ತೈತೆ ರೀ. ಗೃಹಜನ್ಯ ಗೊಬ್ಬರ ಅಂದರೆ ಸರ್ ಅದು ಅದಕ್ಕೇನು ನಾವು ಮಾಡ್ತೀವಿ ಅಂತಂದರೆ ಅದು ಸೇಮ್ ಒಂದು ಈ ಏನು ಈ ರಸಗೊಬ್ಬರ ಏನು ಕೆಲಸ ಮಾಡ್ತಲ್ಲ ರೀ ಆ ಟೈಪ್ ರೀ, ಅದು ಅದೇ ಥರನೇ ಕೆಲಸ ಮಾಡ್ತೈತೆ ರೀ. ಅದು ಸಾವಯವ ಗೊಬ್ಬರ ರೀ. ಅದಕ್ಕೆ ನಾವೇನು ಮಾಡ್ತೇವೆ ರೀ, ನಮ್ಮ ಎಮ್ಮೆ ಕೊಟ್ಟಿಗೆ ಇದೆ ಅಲ್ರಿ, ಆ ಕೊಟ್ಟಿಗೆ ಪಕ್ಕದಾಗ ಒಂದು 3 ಊರಿ ಅಗಲ 3 ಊರಿ ಉದ್ದ ರೀ, ಆಳ 1 ಊರಿ ಅಡಿ ಆಳ ಇದೆ ರೀ. ಅದಕ್ಕೇನು ಮಾಡ್ತೇವೆ ರೀ, ಈ ಕೆರೆ ತಿಳಿ ಮಣ್ಣನ್ನು ತೊಗೊಂಬಂದು 2 ಕ್ವಿಂಟಲ್ ಮಣ್ಣು ಅದಕ್ಕೆ ಮಣ್ಣಿಗೆ ಏನು ಮಾಡ್ತೇವೆ ರೀ, ಒಂದು 4 ಕೆಜಿ ಒಲೆ ಇದ್ಲಿ ಅಥವಾ ಒಲೆ ಬೂದಿ ರೀ. ಆಮೇಲೆ ಇದ್ದಿರತ್ತು ಬೂದಿ ಅಥವಾ 4 ಕೆಜಿ ರೀ. ಆಮೇಲೆ ಅದ್ರ ಜೊತೆಗೆ ಒಂದು ಸಾವಯವ ಗೊಬ್ಬರ ಅಂತ ರಾಕ್ ಪಾಸ್ಪೇಟ್ ಒಂದು ಗೊಬ್ಬರ ಸಿಗ್ತೈತೆ ರೀ. ಅದೊಂದು 10 ಕೆಜಿ ಗೊಬ್ಬರನ 2 ಕ್ವಿಂಟಲ್ ಮಣ್ಣಿಗೆ ಮಿಕ್ಸ್ ಮಾಡಿ 1 ಅಡಿ ನಾವು ಹಾಕ್ತೇವೆ ರೀ ಆ ತೊಟ್ಟಿ ಒಳಗೆ ರೀ. 1 ಅಡಿ ಹಾಕಿ ಅದ್ರ ಇನ್ನು 1/2 ಅಡಿ ಉಳಿತಲ್ಲ ರೀ, ಅದಕ್ಕೆ ನಾವು ಇವು ಏನು ನಮ್ಮ ಮೂತ್ರ ಬರುತ್ತಲ್ಲ ರೀ ಎಮ್ಮೆ ಆಕಳದ ಏನು ಮೂತ್ರ ಬರುತ್ತಲ್ಲ ಆ ಮೂತ್ರ 1/2 ಅಡಿ ನಿಲ್ಲಿಸ್ಬಿಡ್ತಾವೆ ರೀ. ನಿಲ್ಲಿಸಿ ಒಂದು 15-20 ದಿವಸ ರೀ ಆ ಮೂತ್ರ ಎಲ್ಲ ಈ ಬಿಸಿಲಿಗೆ ಡ್ರೈ ಆಕಂತ ಬರ್ತೈತೆ ರೀ. ಡ್ರೈ ಆತಂದ್ರೆ ಅದು ಮೇಲೆಲ್ಲ ಒಂದು 2 ಇಂಚಿನಷ್ಟು ಬೆಳಗ್ಗೆ ಸಕ್ಕರೆ ಟೈಪ್ ಬರ್ತೈತೆ ರೀ. ಅವಾಗ ಏನು ಮಾಡ್ತೇವೆ ರೀ, ಅದನ್ನೆಲ್ಲ ತೆಗೆದು ರೀ ನೆರಳಾಗ ಒಂದು 3-4 ದಿವಸ ನೆರಳಾಗ ಒಣಕ್ಕೆ ಹಾಕಿಬಿಡ್ತಾವೆ ರೀ. ಒಣಗಿಸಿ ಅದನ್ನು ಚೀಲಕ್ಕೆ ತುಂಬಿ ಇಟ್ಕೊಂತವ್ರಿ. ಇಲ್ಲಾದ್ರೆ ಹಿಂದ್ಗೊಟ್ಟು ನಾವು ಯಾವ್ದಾರು ಬೆಳೆ ಮಾಡ್ತಾಯಿದ್ರೆ ಆ ಬೆಳೆಗೆ ನಾವು ಈಗ ಹೆಂಗೆ ನಾವು DAP ಹೆಂಗೆ ರೈತರು ಯೂಸ್ ಮಾಡ್ತಾರಲ್ಲ ರೀ ಆ ಟೈಪ್ ಅದನ್ನು ಹಾಕ್ಬೋದು ರೀ. ಇಲ್ಲಾಂದ್ರೆ ನಮ್ಗೆ ಕ್ರಮೇಣ ಮುಂದೆ ಯಾವಾಗ ಕೊಡೋದಿದ್ರೆ ಚೀಲ ತುಂಬಿಟ್ಕೊಂಡು ಮತ್ತೆ ನಮಗೆ ಯಾವಾಗ ಬೇಕಲ್ಲ ಕ್ರಮೇಣ ಅದನ್ನು ಉಪಯೋಗ ಮಾಡ್ಬೋದು ರೀ. ಈಗ ಎರೆಹುಳು ಗೊಬ್ಬರ ಇವೆಲ್ಲ ಲೇಟಾಗಿ ತೊಗೊಂತಾವ್ರಿ, 6 ತಿಂಗಳ ವರ್ಷ ಬೇಕು ರೀ. ಇದಾದ್ರೆ ಈ ಬಾಳೆಗಳಿಗೆಲ್ಲ ನೋಡಿರಿ ಈಗ ಬೇಗ ತೊಗೊಂಥ ಗೊಬ್ಬರ ಬೇಕು ರೀ. ಅದಕ್ಕೆ ಈಗ ನಾವು ಬಾಳೆಗೆ ಅಥವಾ ಈಗ ಅಲಸಂದಿಗೆ ಅಂತ ದ್ವಿದಳದನ್ನು ಬೆಳೆಗೆಲ್ಲ ನಾವು ಕೊಡ್ಬೇಕಾದ್ರೆ ಈಗೇ ನಾವು ಈಗ DAP ರೈತರು ಏನು ಹಾಕ್ತಾರಲ್ಲ ರೀ ಅದೇ ರೀತಿಯಾಗಿ ನಾವು ಅದನ್ನು ಉಪಯೋಗ ಮಾಡ್ತೇವೆ ರೀ. 1 ಎಕರೆಗೆ ಇಲ್ಲಾಂದ್ರೆ ಒಂದು 3 ಚೀಲ 4 ಚೀಲ ಹಾಕ್ತೇವೆ ರೀ. ಅದರಿಂದ ಬೆಳೆನೂ ಚೆನ್ನಾಗಿ ಬರ್ತೈತೆ ರೀ, ಭೂಮಿನೂ ಹಾಳಾಗೋದಿಲ್ಲ ರೀ, ಚೆನ್ನಾಗಿ ಇಳುವರಿ ಬರ್ತೈತೆ ರೀ. ನೈಸರ್ಗಿಕ ಸಂಪನ್ಮೂಲಗಳನ್ನು ಸಮರ್ಥವಾಗಿ ಬಳಸಿಕೊಳ್ಳುತ್ತಿರುವ ಇವರು ಅಜೋಲಾವನ್ನು ಸಹ ಬೆಳೆಯುತ್ತಿದ್ದಾರೆ. ಈಗ ಅಜೋಲ ನೋಡಿರಿ, ಈಗ ನಾವು ಅದು ಏನು ಹಿಂಡೋ ಹಸುಗಳದಾವಲ್ಲ ರೀ, ಹಿಂಡೋ ಹಸುಗಳಿಗೆಲ್ಲ ಸಾಯಂಕಾಲ 1 ಕಾಲು ಕೆಜಿ ಮುಂಜಾನೆ 1 ಕಾಲು ಕೆಜಿ ಹಿಂಡೋ ಹಸುಗಳಿಗೆ ಈ ಮೊಸರು ನೀರಿನಾಗ ಕೊಡ್ಬೋದು ರೀ. ಅಥವಾ ಹಂಗೆ ತೊಳೆದು ಕೊಟ್ಟರೆ ನಮ್ಮೆಲ್ಲ ರೂಢಿ ಆಗಿಬಿಟ್ಟಾವ ರೀ, ಹಂಗೆ ತೊಳೆದು ಇಟ್ಟರು ನಾವು ತಿಂತಾವ ರೀ. ಆಮೇಲೆ ಕೋಳಿಗಳು ಕೂಡ ತಿಂತಾವ ರೀ. ಆಮೇಲೆ ಮತ್ತು ಇನ್ನೊಂದು ನಮಗೇನಪ್ಪ ಅಂದರೆ ಮಳೆಗಾಲದಲ್ಲಿ ರೀ ಈಗ ಭತ್ತ ಆಗೈತೆ ನಾಟಿ ಮಾಡ್ತೇವಲ್ಲ ರೀ, ಆ ನಾಟಿ ಮಾಡಿದ ನೀರು ಕಟ್ಕೊಂಡು ತಳ್ಳಗ ನೀರು ಕಟ್ಕೊಂಡು ಅದ್ರಾಗ ಬಿಟ್ಬಿಟ್ರಿ ಪೂರ್ತಿ ಹೊಲ್ತಮ್ಮಲ್ಲಿ ಹಳ್ಳಿ ಬಿಡ್ತೈತೆ ರೀ. ಕಳೆ ಕೂಡ ಕಮ್ಮಿ ಮಾಡ್ಬೋದು ರೀ ಅದರಿಂದ ರೀ. ಆಮೇಲೆ ಗೊಬ್ಬರ ಕೂಡ ಹಾಕತ್ತೆ ರೀ ಅದ್ರ ಅಜೋಲದಿಂದ ರೀ. ಆಮೇಲೆ ಎಲ್ಲ ಹೈನು ಕೂಡ ಜಾಸ್ತಿ ಹಾಕತ್ತೆ ರೀ ಅಜೋಲದಿಂದ ರೀ. ಹಾಗಾಗಿ ನಾವು ಅದು ಎರೆಹುಳು ತೊಟ್ಟಿ ಕೂಡ ಅದನ್ನು ಜಾಸ್ತಿ ಆಗಿದ್ದ ಎರೆಹುಳು ಕೂಡ ಕೊಡ್ತೇವೆ ರೀ. ಅದು ಒಳ್ಳೆ ಗೊಬ್ಬರನೂ ಕೂಡ ಸರ. ನೀರಿನ ಸದ್ಬಳಕೆಗೆಂದು ನಿರ್ಮಿಸಿರುವ ತೊಟ್ಟಿಯಲ್ಲಿ ಮೀನು ಕೃಷಿಯನ್ನು ಸಹ ಮಾಡುತ್ತಿದ್ದಾರೆ. ಇದರಿಂದ ಮುತ್ತಣ್ಣನವರಿಗೆ ಹೆಚ್ಚಿನ ಆದಾಯ ಲಭ್ಯವಾಗುತ್ತಿದೆ. ಈಗ ನೋಡಿರಿ ವರ್ಷ ಇಲ್ಲಾಂದ್ರೆ ಒಂದು 25-30 ಸಾವಿರ ರೂಪಾಯಿ ಮೀನು ಆಗುತ್ತೆ ರೀ. ಆಮೇಲೆ ನರ್ಸರಿ ಏನರ ನಮ್ಮ ನೀರಿಗೆ ಇರೋದು TC ಹೋದಾಗ ನಮಗೆಲ್ಲ ಈ ನರ್ಸರಿಯಲ್ಲಿ ನೀರು ತೊಗೊಂತು, ತೋಟಕ್ಕೂ ಕೂಡ ನೀರು ಹಾಸ್ಕೊಂತವ್ರಿ ರೀ. ಅದರಿಂದ ನಮ್ಮ ಬೋರ್ಗಳು ಕೂಡ ನೀರು ಜಾಸ್ತಿ ಆಗಿದಾವೆ ರೀ ಅದಿರೋದ್ರಿಂದ ಮಾಡಿರೋದ್ರಿಂದ ರೀ. ಭಾಳ ಚೆನ್ನಾಗಿ ಅನುಕೂಲ ಆಗೈತೆ ಸರ್ ನಮ್ಗೆ. ಆ ಹೊಂಡಕ್ಕೆ ಒಂದು ನಾವೆಲ್ಲ ಸ್ವಂತ ಮಾಡ್ಕೊಂಡ ಒಂದು 25-30 ಸಾವಿರ ರೂಪಾಯಿ ಖರ್ಚು ಬಂತು ರೀ. ಈಗ ಅದು ನಮ್ಗೆ ಮೀನು ಅದು ಇದು ಅಂದ್ರೆ ನಮ್ಗೆ ಎಲ್ಲ ಲಾಭ ಆಗೈತೆ ಬಿಡ್ರಿ. ಅದು ಮೀನುಗಾರಿಕೆ ಮಾಡಿ ಮೀನಿಂದ್ರೆ ನಮ್ಗೆ ಲಾಭ ಆಗೈತೆ ರೀ. ಬೋರ್ಗಳು ಕೂಡ ಸುತ್ತಮುತ್ತ ಅದು ಬೇರೆಯವ್ರ ಬೋರ್ ಕೂಡ ನೀರು ಜಾಸ್ತಿ ಆಗಿದೆ ಅವರಲ್ಲಿ ಇದ್ದಂಥ ಬೋರ್ಗಳು ರೀ.
ಬೆಳೆಗಳ ಇಳುವರಿಯನ್ನ ಹೆಚ್ಚಿಸುವಲ್ಲಿ ಜೇನುಹುಳುಗಳದ್ದು ಪ್ರಮುಖ ಪಾತ್ರವಿದೆ ಎನ್ನುವ ಮುತ್ತಣ್ಣನವರು ತಮ್ಮ ತೋಟದಲ್ಲಿ ಜೇನು ಸಾಕಣೆಯನ್ನು ಸಹ ಕೈಗೊಂಡಿದ್ದಾರೆ. ಈ ಅಡಿಕೆ ಹಾಳು ಉದುರೋದು, ಈ ತೆಂಗಿನ ಹಾಳು ಉದುರೋದು ಅಂತವೆಲ್ಲ ಭಾಳ ಜಾಸ್ತಿ ಆಗತ್ತೆ ರೀ. ಹಾಗಾಗಿ ಒಂದ್ಸರಿ ನಾನು ಶಿರ್ಸಿಗೆ ಹೋದಾಗ ರೀ, ಆಮೇಲೆ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ತರಬೇತಿ ತೊಗೊಂಡು ನಾನು ಇಲ್ಲಿ ಜೇನು ಪೆಟ್ಟಿಗೆ ಒಂದು 10 ಪೆಟ್ಟಿಗೆ ಜೇನು ಪೆಟ್ಟಿಗೆನ ನಾನು ಇಲ್ಲಿ ಇದು ಮಾಡಿದ್ದಾರೆ. ಆಮೇಲೆ ಎಲ್ಲ ಅದೊಂದು ಪರಾಗಸ್ಪರ್ಶ ಮಾಡೋದ್ರಿಂದ ನಮ್ಮ ಅಡಿಕೆ ಹಾಳು ಉದುರೋದು, ತೆಂಗು ಹಾಳು ಉದುರೋದು, ಇವು ಸಪೋಟ ಇಂಥವೆಲ್ಲ ಎಲ್ಲ ಇಳುವರಿ ಜಾಸ್ತಿ ಆಗಿದಾವೆ ಸರ್. ಈಗ ಮೊದಲಿನ ಹಂಗೆ ಅಡಿಕೆ ಹಾಳು ಏನು ಉದುರೋದಿಲ್ಲ ರೀ, ಈಗ ಚೆನ್ನಾಗಿ ಇದಾಗ್ತೈತೆ ರೀ. ನಮ್ಮಲ್ಲಿ ನಮಗೆ ನೋಡಿರಿ 15 ದಿವಸಕ್ಕೂ 20 ದಿವಸಕ್ಕೂ ಒಂದು ಸರಿ ತುಪ್ಪ ಕೂಡ ಸಿಗ್ತೈತೆ ರೀ, ಅದನ್ನು ಕೂಡ ಮಾರಾಟ ಮಾಡ್ತೇವೆ ರೀ. ಬಂದಂಥ ಯಾರು ನಮ್ಮಲ್ಲಿ ಬಂದ್ರಂದ್ರೆ ಯಾರು ಬಂದವ್ರಿಗೆ ಎಲ್ಲ ನಾವು ತುಪ್ಪ ಕೂಡ ಮಾರಾಟ ಮಾಡಿ ಇದು ಮಾಡ್ತೇವೆ ರೀ. ಚೆನ್ನಾಗಿದಾಗಿತ್ತು, ಆದರೆ ಏನು ನಮ್ಗೆ ಏನು ಖರ್ಚು ಏನಿಲ್ಲ ರೀ. ತಿಂಗಳಿಗೆ ಒಂದು ಸರಿ ಅದನ್ನ ಏನಾರು ಕಪ್ಪುಟ್ಟ ಅದಾವನ್ನು ನೋಡ್ತೇವೆ ರೀ, ಅಂಥವು ಏನಾರು ಅದಾವ ತೆಗಿತೇವೆ ರೀ. ಸ್ವಚ್ಛ ಯಾವಾಗ ತಿಂಗಳಿಗೆ 2 ತಿಂಗಳಿಗೆ ಸರಿ ಯಾವಾಗ ಸ್ವಲ್ಪ ಸ್ವಚ್ಛ ಮಾಡ್ತೇವೆ ರೀ. ಮತ್ತೇನು ಅದಕ್ಕೆ ಏನು ನಮ್ಗೆ ಕೆಲಸ ಇಲ್ಲರಿ. ಅದು ಕೃಷಿ ಸಂಬಂಧಿತ ಇಲಾಖೆಗಳ ಅಧಿಕಾರಿಗಳು ಮತ್ತು ಕೃಷಿ ವಿಜ್ಞಾನಿಗಳೊಂದಿಗೆ ನಿರಂತರ ಸಂಪರ್ಕವಿಟ್ಟುಕೊಂಡು ತಮ್ಮ ವ್ಯವಸಾಯದಲ್ಲಿ ವೈಜ್ಞಾನಿಕ ಪದ್ಧತಿಗಳನ್ನು ಅಳವಡಿಸಿಕೊಂಡಿದ್ದಾರೆ ಮುತ್ತಣ್ಣನವರು. ನಮ್ಮ ತೋಟ ಇಲಾಖೆಗೆ ಹೋಗ್ತವ್ರಿ ಸರ್, ಆಮೇಲೆ ಕೃಷಿ ಇಲಾಖೆ ಹೋಗ್ತವ್ರಿ, ಮತ್ತು ನಾವೆಲ್ಲ ಕೆಲವು ರೈತರು ಚಲೋ ಪ್ರಗತಿಪರ ರೈತರಿಗೆ ಇದ್ದಂಥ ನಾವು ಹೋಗಿ ಭೇಟಿ ಆಗ್ತವ್ರಿ. ಹಾಗಾಗಿ ನಾವು ಎಲ್ಲೇ ಒಳ್ಳೆ ಚೆನ್ನಾಗಿ ಎಲ್ಲೇ ರೈತರು ಚಲೋ ಮಾಡ್ಯಾರ ಅಂತಂದು ಅಲ್ಲಿ ಕೂಡ ಹೋಗಿ ಬರ್ತಾನೆ ರೀ, ನೋಡ್ಕೊಂಬರ್ತಾನೆ ರೀ. ಈಗ ಕೃಷಿ ವಿಜ್ಞಾನಿಗಳು ಕೂಡ ನೋಡಿರಿ, ಈಗೆಲ್ಲ ಯೂನಿವರ್ಸಿಟಿಯಿಂದ ನಮ್ಗೆ ಮಾರ್ಗದರ್ಶನ ಕೊಟ್ಟಾರ ಸರ. ಈಗ ನೋಡಿರಿ, ನಮ್ಗೆ ಅಜೋಲ ಬೆಳೆಯೋದು ಗೊತ್ತಿರಲಿಲ್ಲ ರೀ, ಧಾರವಾಡ ಯೂನಿವರ್ಸಿಟಿಯಾಗ ನಮ್ಗೆ ತೋರಿಸ್ಕೊಟ್ರಿ. ಈಗೆಲ್ಲ ನೆಮ್ಮದಿಯಾಗದವ್ರು, ತುಂಬ ಸ್ವತಂತ್ರವಾಗಿದವ್ರು ಈಗ ನಮ್ಮದೇ ಆದಂಥ ಮಾಡ್ಕೊಂಡ್ರಿ. ಆಮೇಲೆ ಇದರಲ್ಲಿ ನೋಡಿರಿ, ಕೃಷಿ ಒಳಗೆ ಚೆನ್ನಾಗಿ ಲಾಭ ಇದೆ ರೀ, ಮನಸ್ಸು ಕೊಟ್ಟ ಮಾಡ್ಬೇಕು ರೀ. ಮಾಡಿದರೆ ಎಲ್ಲದೂ ಇದರಲ್ಲೇ ನಾವು ತೆಗಿಬೋದು ರೀ. ನಾವು ಇದರಲ್ಲೇ ಮಾಡಿ ಇದು ಮಾಡ ತೋರಿಸೋವಂಥ ನಮ್ಗೆ ಛಲ ಇದೆ ಬಿಡ್ರಿ ಸರ್ ಇದು ಕೃಷಿ ಒಳಗೆ ರೀ. ಒಂದೊಂದು ಸರಿ ನಾವು ಇಡ್ಬೋದು ರೀ, ಒಂದೊಂದು ಬೆಳೆ ಒಳಗೆ ಫೇಲ್ ಆಗ್ಬೋದು ರೀ. ಇದು ಯಾಕೆ ಫೇಲ್ ಆಯ್ತು ಅನ್ನೋದು ನಾವು ಅದನ್ನ ಮತ್ತೊಂದು ಸರಿ ನಾವು ಅದನ್ನ ನೋಡ್ಬೇಕು ರೀ. ಅದನ್ನ ಮತ್ತೆ ಅದನ್ನ ಯಾವ ಮತ್ತೆ ಬೇರೆ ಬೇರೆ ಪ್ರಯತ್ನ ಮಾಡ್ಬೇಕು ರೀ ನಾವು. ಮುತ್ತಣ್ಣ ಪೂಜಾರಿಯವರ ಈ ಗಣನೀಯ ಸಾಧನೆಗೆ ಕೃಷಿ ಪಂಡಿತ್ ಪ್ರಶಸ್ತಿ, 2015 ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿ, ಕೃಷಿ ವಿಶ್ವವಿದ್ಯಾಲಯ ನೀಡುವ ಶ್ರೇಷ್ಠ ಕೃಷಿಕ ಪ್ರಶಸ್ತಿ, ಅಲ್ಲದೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಇವರಿಗೆ ಲಭಿಸಿವೆ. ಕೃಷಿಯಲ್ಲಿ ಏನಿಲ್ಲ ಅಂಥೇಳಿ ಭಾಳಷ್ಟು ಜನ ಹೇಳ್ತಾರ್ರಿ, ಆದರೆ ಇದರಲ್ಲಿ ಭಾಳಷ್ಟು ಐತೆ ಅಂತ ನನಗೆ ವಿಶ್ವಾಸ ಐತೆ ರೀ. ಆ ರೀತಿ ಎಲ್ಲ ರೈತರು ಮಾಡ್ಕೊಂಡು ಮುಂದೆ ಬೆಳಿಬೇಕು ಸರ್ ಅನ್ನೋದು ಭಾಳ ಆಸೆ ಇದೆ ಸರ್ ನನಗೆ. ಕೃಷಿ ಕ್ಷೇತ್ರ ಎದುರಿಸುತ್ತಿರುವ ಹಲವಾರು ಸಮಸ್ಯೆಗಳನ್ನೇ ಸವಾಲಾಗಿ ಸ್ವೀಕರಿಸಿ ಗುಣಮಟ್ಟದ ಬೆಳೆ ಬೆಳೆದು ಆರ್ಥಿಕವಾಗಿ ಸದೃಢರಾಗಿರುವ ಮುತ್ತಣ್ಣ ಪೂಜಾರ್ ಅವರ ಪರಿಶ್ರಮ ಅನುಕರಣೀಯವಲ್ಲವೇ?